ಓಕೆ, ಯಾವ ಸ್ಟಾರ್ ಜೊತೆ ಈಗಲೂ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ನಮ್ಮ ಕನ್ನಡದಲ್ಲಿ ಅಂತ ಹೇಳಿ? ಎಲ್ಲರ ಜೊತೆ, ಎಲ್ಲ ಜೊತೆ. ಈ ರೀಸೆಂಟ್ ಆಗಿ ಯಾರನ್ನ ಮೀಟ್ ಮಾಡಿದ್ರಿ? ಈಗ ರೀಸೆಂಟ್ ಆಗಿ ಜಗ್ಗೇಶ್ ಅಣ್ಣ ಅವ್ರನ್ನ ಮೀಟ್ ಮಾಡಿದ್ವಿ, ಎಂಟೈರ್ ಟೀಮು. ಸೊ ಇದು ರಾಯರ್ದು, ಇದು ಜಗ್ಗೇಶ್ ಅಣ್ಣನೇ ನಮಗೆ ಗಿಫ್ಟ್ ಮಾಡಿದ್ದು. ಸೂಪರ್. ಸೊ ಇಮಿಡಿಯೇಟ್ ಆಗಿ ಹೋಗಿ ಮಂತ್ರಾಲಯದಲ್ಲೆಲ್ಲ ಅವರು ಹೇಳಿ ಹೋಗಿ ಅಲ್ಲಿ ಫಸ್ಟ್ ಇದು ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳಿ ಆಲ್ ದ ಬೆಸ್ಟ್ ಹೇಳೋದು. ನನಗೆ ಇಂಡಸ್ಟ್ರಿಗೆ ಫಸ್ಟ್ ಬಂದಾಗ ನನಗೆ ಪಿ ಯು ಸಿ ಪ್ರೇಮ್ ರಾಜಧಾನಿ ಆಗಿತ್ತು. ಕುಂಭರಾಶಿ ಟೈಮಲ್ಲಿ ನನಗೆ ಫಸ್ಟ್ ಒಂದು ಕಾಲ್ ಬಂತು, ಅಣ್ಣ ಮಾತಾಡಬೇಕಂತ. ನಾನು ಅವ್ರ ಮ್ಯಾನೇಜರ್ ಮಾತಾಡ್ತಿರೋದು ಜಗ್ಗೇಶ್ ಅಣ್ಣ ಅಂತ ನಾನು ಕಾಲ್ ಕೊಟ್ಟೆ. ನನಗೆ ಆ ಟೈಮಲ್ಲಿ ಈ ಥರ ಟಿವಿಯಲ್ಲಿ ಟಿವಿ ಆ್ಯಂಕರ್ಸ್ಗಳೆಲ್ಲ ಮತ್ತು ಟಿವಿ ಚಾನಲ್ಗಳೆಲ್ಲ ಹೋಗಬೇಕಾದ್ರೆ ನನಗೆ ತುಂಬ ಜನ ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಪರಿಚಯ ಆಗಿದ್ರು. ಅವ್ರು ಅವಾಗ ಅವಾಗ ನಮಗೆ ಸಾಯಿ ಕುಮಾರ್ ಅವ್ರ ಥರ ಮಾಡೋದು, ಜಗ್ಗೇಶ್ ಅವ್ರ ಥರ ಮಾಡೋದು ಇದೆಲ್ಲ ಮಾಡ್ತಿದ್ರು. ನಾನು ಏ ಕರೆಕ್ಟಾಗಿ ಹೇಳಪ್ಪ ಯಾರು ಮಾತಾಡ್ತಿರೋದು ಅಂತ ನಾನು ಏಯ್ ನಾನೇ ನನಗೆ ಮಾಡಬೇಕು ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ಕರೆದು ಮಾತಾಡಿಸಿ ವಿಶಸ್ ಮಾಡಿ ಎಲ್ಲ ಥರ ಅಂದರೆ ಏನೇ ಇದ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ನಿನ್ನ ಪ್ರಯತ್ನ ಯಾವುದೇ ಕಾರಣಕ್ಕೂ ಬಿಡಬೇಡ, ನನಗಾಗಿದ್ದ ಕಷ್ಟ ಅವ್ರ ಕಷ್ಟ ಅವ್ರ ಕಷ್ಟಗಳನ್ನೆಲ್ಲ ಹೇಳಿದಾಗ ನಾವು ಅದನ್ನು ತಿಳ್ಕೊಂಡ್ರೆ ನಮ್ಗೆ ತುಂಬ ಒಂದು ಒಳ್ಳೆ ಎಜುಕೇಷನ್ ಅಲ್ಲ. ಅವರೆಲ್ಲ ಯೂನಿವರ್ಸಿಟಿ ಥರ ನಾವು ಯಾವುದೇ ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿ ಹೋದಾಗ ನಮಗೆ ಫಸ್ಟ್ ಹೇಳೋದು ನವರಸ ನಾಯಕ ಜಗ್ಗೇಶ್ ಅವ್ರ ಬಗ್ಗೆ, ಕಮಲಹಾಸನ್ ಅವ್ರ ಬಗ್ಗೆ, ಆಮೇಲೆ ಅನಂತನಾಗ್ ಸರ್ ಅವ್ರ ಬಗ್ಗೆ, ರಾಜ್ಕುಮಾರ್ ಅವ್ರ ಬಗ್ಗೆ, ಅಮಿತಾಬ್ ಬಚ್ಚನ್ ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ನಮ್ಗೆ ಹೇಳ್ತಾರೆ. ಅಂದರೆ ನಾವು ಕಲಿಯಕ್ಕೆ ಹೋಗ್ತೀವಿ ಆ್ಯಕ್ಟಿಂಗ್ ಸ್ಕೂಲ್, ಫಸ್ಟ್ ನಾವು ಇವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅಂಥ ಒಬ್ಬರು ಕಲಾವಿದರು ನನ್ನ ಕರೆದಾಗ ನಾವು ಚಿಕ್ಕ ಮಕ್ಕಳಿಂದನೂ ಅವ್ರದ್ದು ಸಿನಿಮಾಗಳನ್ನ ನೋಡಿಕೊಂಡು ನಕ್ಕೊಂಡು ಬೆಳೆದಿದ್ದೀವಿ, ಆ ಥರ ಕರೆದಾಗ ನಮಗೊಂಥರ ಅದೊಂಥರ ಆಶೀರ್ವಾದ ಥರನೇ. ಸೊ ಎಲ್ಲ ಆರ್ಟಿಸ್ಟ್ಗಳು ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ದರ್ಶನ್ ಸರ್ ಇರ್ಬೋದು, ಯಶ್ ಇರ್ಬೋದು, ಯಶ್ ಅವ್ರ ಜೊತೆ ಹೇಗೆ ಕನೆಕ್ಷನ್ ಹೇಗಿದೆ? ನಾನು ಯಶ್ ರಾಜಧಾನಿ ರಾಜಧಾನಿ ಮಾಡಿದ್ದೀರಾ ಈಗ ಈಸ್ ಬಿಸಿ, ಬಟ್ ಸಿಕ್ತಾಗಲ್ಲ ತುಂಬ ಒಂದು ಒಳ್ಳೆ ಒಡನಾಟ ಇದೆ, ತುಂಬ ಚೆನ್ನಾಗಿ ಮಾತಾಡ್ಸೋದು ಅದೆಲ್ಲ ಇದೆ. ಸೇಮ್ ಅವಾಗ ಯಾವ ಥರ ಇತ್ತು ಅದೇ ಥರನೇ. ಆ ಥರ ಏನು ಯಾಕಂದರೆ ಹೀರೋಸ್ ಲೈಫ್ ಪ್ರಾಕ್ಟಿಕಲಿ ಬೆಟರ್ ದನ್ ಐ ಥಿಂಕ್ ಎವ್ರಿ ಮನ್. ಸೊ ಅದೇ ಥರನೇ ಒಂದು ಇದಿದೆ ಒಡನಾಟ ಇದೆ. ಸೊ ಯಾವಾಗಲೇ ಕಾಲ್ ಮಾಡೋದಿರಲಿ, ವಾಪಸ್ ರಿಪ್ಲೈ ಬರುತ್ತೆ, ವಾಪಸ್ ಕಾಲ್ ಬರುತ್ತೆ. ಸೂಪರ್. ಬಿಸಿ ಇದ್ರೆ ಬಿಸಿ ಇದೆ ಮಾಡ್ತೀನಿ ಅಂತ ಹೇಳಿ ವಾಪಸ್ ಕಾಲ್ ಮಾಡೋದಿದೆ. ಸೊ ಮತ್ತೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು, ಪ್ರತಿಯೊಂದು ಸಿನಿಮಾದಲ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಶನ್ ಮಾಡಿದ್ದಾರೆ, ನಮ್ಮ ಅವ್ರಿಗೆ ಅವ್ರ ವಿಶಸ್ನ ಅವ್ರ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಐ ಮಿಸ್ಸಿಂಗ್ ಅಲ್ಲ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್. ನೀವು ಯಾವಾಗ ಲಾಸ್ಟ್ ಅವ್ರ ಹತ್ರ ಮಾತಾಡಿದ್ರಿ ಅಂತ ಹೇಳಿ ಮಾದ್ರಿ ತೀರೋ ಮುಂಚೆ ಮಾತಾಡಿದ್ರೆ ಹೇಗೆ ಅಂತ ಹೇಳಿ? ಒಂದು ತಿಂಗಳ ಮುಂಚೆ ಮಾತಾಡಿದ್ರಿ, ಏನು ಮಾತಾಡಿದ್ರಿ ಹೇಳ್ಬೋದಾ ಸರ್? ಅದೇ ಥರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಣ್ಣ, ಬಂದು ಮೀಟ್ ಮಾಡಬೇಕು ಅಂತ ಇದ್ದೀನಿ, ಇಲ್ಲ ನಾನು ಶೂಟಿಂಗಲ್ಲಿ ಇದ್ದೀನಿ, ಬಂದ ತಕ್ಷಣ ಮೀಟ್ ಮಾಡ್ತೀನಿ ಅಷ್ಟೇ. ಅಷ್ಟೇ, ಓಕೆ. ಸೊ ದೊಡ್ಡ ಲಾಸ್ ಅದು ಸರ್, ಅವ್ರು ಇನ್ನಿಲ್ಲ ಅನ್ನುವಾಗ ನೀವು ಅದನ್ನ ನಂಬಿದ್ರಾ? ಎಲ್ಲಿದ್ರಿ ಆಗ ಆಗ ವಿಷಯ ತಿಳಿದಾಗ ಅಂತ ಹೇಳಿ. ನಾನು ಬೆಂಗಳೂರಲ್ಲೇ ಇದ್ದೆ, ಮುಂಚೆನೆ ವಿಷಯ ಬಂತು ಅಂದ್ರೆ ನೀವು ಅನೌನ್ಸ್ ಟಿವಿ ಅವರು ಅನೌನ್ಸ್ ಮಾಡಕ್ಕೆ ಮುಂಚೆನೆ, ಹೌದು, ನಂಬಕ್ ಆಗ್ಲೇ ಇಲ್ಲ. ಪವರ್ ಸ್ಟಾರ್ ಅಷ್ಟ ಎನರ್ಜೆಟಿಕ್, ಅಷ್ಟ ಹೆಲ್ದಿ, ಫಿಟ್ನೆಸ್ ಅವ್ರಿಗೂ ಫಿಟ್ನೆಸ್ ಬೇರೆ ಲೆವೆಲ್. ಆ ತರ ಎಲ್ಲ ಜಂಪ್ ನಮ್ ಕೈಲೆಲ್ಲ ಮಾಡಕ್ಕಾಗಲ್ಲ, ಅಷ್ಟ ಮಾಡಿದ್ರು ಹೆದರ್ತೀವಿ. ಅವ್ರು ಯಾವುದೇ ಥರ ಭಯ ಇಲ್ದಲೇ ಇದ್ದವರು ಆ ಥರ ಸಡನ್ನಾಗಿ ದೇವ್ರ ಥರ ಕರ್ಕೊಂಡು, ಮೋಸ್ಟ್ಲಿ ತುಂಬ ಒಳ್ಳೆಯವರಾಗಿದ್ರಲ್ಲ ಅದಕ್ಕೆ ದೇವ್ರು ನನ್ನ ಹತ್ರ ಇರುವಂತ ಕರ್ಕೊಂಡು ಕೆಟ್ಟ ಪ್ರಪಂಚದಲ್ಲಿ ಇರಬೇಡ ಹತ್ರ ಇರುವಂತ. ಸೂಪರ್. ಪುಸ್ತಕಗಳು ಜಾಸ್ತಿ ಓದ್ತೀರಾ ಅಂತ? ಪುಸ್ತಕಗಳು ಓದಲ್ಲ ನಾನು, ಒಳ್ಳೆ ಕೇಳಿಗ, ನಾನು ಕೇಳ್ತೀನಿ, ಮಾತಾಡ್ತಿದ್ರೆ ಓದಿರೋರು ಮಾತಾಡ್ತಿದ್ರೆ ಓದ್ತಾ ಏನು ಓದ್ತಾ ಇದೆ ಏನು ಅನ್ನೋದು ಕೇಳ್ತೀನಿ, ಕೇಳ್ತಿಳ್ಕೊತೀನಿ. ಒಂದು ಓದ್ ತಿಳ್ಕೊಳ್ಳೋದ್ರೆ ಇನ್ನೊಂದು ಕೇಳ್ತಿಳ್ಕೊಳ್ಳೋದು. ಸೂಪರ್. ಬಣ್ಣ ಜಗತ್ತಿಗೆ ಬಂದು ಯಾಕೆ ಬಂದೆ ಅಂತ ಅನ್ಸಿದ್ಯಾ ಅವತ್ತು? ಸ್ಟಾರ್ಟಿಂಗ್ ಅಲ್ಲಿ ಅನ್ಸಿದೆ ಚೆನ್ನಾಗಿದ್ದಲ್ಲ ಅಲ್ಲೇ, ಇಲ್ಲಾಕೆ ಒಂಥರ ತುಂಬ ಹೋಗ ಅನುಭವಿಸ್ತಾ ಇದ್ದೀನಿ, ಒಂಥರ ಬೇಜಾರಾಗ್ತಿದೆ ಒಂಥರ. ಮನೇಲೆಲ್ಲ ಇದು ಮಾಡಿದಾಗ ನಮ್ಮ ತಂದೆ ಹೇಳಿದ್ ಒಂದೇ, ಕೋಟ್ಯಾಂತರ ಜನ ಇದ್ದಾರೆ ಕನ್ನಡ ನಮ್ಮ ಕರ್ನಾಟಕದಲ್ಲಿ, ಲಕ್ಷಾಂತರ ಜನಕ್ಕೆ ಇಂಡಸ್ಟ್ರಿಗೆ ಬರೋಕ್ಕೆ ಇಷ್ಟ ಇದೆ, ಅದ್ರ ಸಾವಿರಾರು ಜನ ಇದ್ದಾರೆ ಇವಾಗಲೇ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ನೀನು ಕರ್ಕೊಂಡು ಕೈನ ಚಾಚಿ ನೀನು ತಪ್ಕೊಂಡಿದೆ ಯಾವುದೇ ಕಾರಣಕ್ಕೂ ನೀನು ಅದನ್ನ ಆ ಥರ ನೆಗ್ಲೆಕ್ಟ್ ಮಾಡ್ಬೇಡ, ಮಾಡಿದ್ರಲ್ಲಿ ಅಂತ ಚೆನ್ನಾಗೆ ನನ್ನ ಮೊರಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಸೊ ಅವರೇ ನನಗೆ ಮೇನ್ ಇನ್ಸ್ಪಿರೇಷನ್, ಯಾಕಂದರೆ ನಾನು ನೋಡಿರೋದು ನಮ್ಮ ತಂದೆನೇ, ಬೆಳ್ಕೊಂಬಂದಿರೋದು ನೋಡಿರೋದು ನಮ್ಮ ತಂದೆನೇ, ಯಾವ ರೀತಿ ಬೆಳೆದ್ರು ನಮ್ಮನ್ನು ಯಾವ ರೀತಿ ಬೆಳೆಸಿದ್ರು ಯಾವ ರೀತಿ ಇದ್ದಾರೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಆಸ್ ಅನ್ ಆರ್ಟಿಸ್ಟ್ ನಾನು ತುಂಬ ಜನ ನಾನು ಫಾಲೋ ಮಾಡ್ತೀನಿ, ಆಸ್ ಎ ಪರ್ಸನ್ ನಮ್ಮ ತಂದೆನೇ ನನ್ನ ರೋಲ್ ಮಾಡೋದು. ಸೂಪರ್. ನಿಮ್ಗೆ ಕ್ಯೂಟ್ ಫ್ಯಾಮಿಲಿ ಇದೆ, ಒಂದು ಸಣ್ಣ ಪುಟಾಣಿ ಹೆಣ್ಣು ಮಗು ಇದೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ? ಇವಾಗ ರಜಾ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಒಂಥರ ರಾತ್ರಿ ಎಲ್ಲ ಹೋದ್ರೆ ಎಲ್ಲಿ ಎಲ್ಲಿ ಬರ್ತಿದ್ರಲ್ಲ ಯಾರು ಅಂತ ಹುಡುಕ್ತಿರ್ತೀವಿ. ನನ್ನ ಮಗಳಿದ್ದಾಳೆ ಸ್ಮಯಾ ಅಂತ, ಸೊ ಇವಾಗ 3.5 ಇಯರ್ಸ್, ಅವಳಿಗೆ
ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಹೆಸರು ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಹೆಸರು ಎಲ್ಲಾ ಮಕ್ಕಳಿಗೂ, ಹೌದು ಎಲ್ಲಾ ಮಕ್ಕಳಿಗೂ ಅದೊಂದೇನೋ ಕನೆಕ್ಷನ್. ರಾಜ್ಕುಮಾರ್ ಹೆಸರು ಗೊತ್ತು, ಪುನೀತ್ ರಾಜ್ಕುಮಾರ್ ಅವರ ಹಾಡುಗಳೇ ಹೇಳ್ತಾಳೆ, ಪುನೀತ್ ರಾಜ್ಕುಮಾರ್ ಅವರ ಯಾವ್ದಾದ್ರು ಒಂದು ಸೀನ್ ಬಂದ್ರೆ ಸ್ಟಾಪ್ ಸ್ಟಾಪ್ ನಿಲ್ಸಿ ನಿಲ್ಸಿ ನೋಡ್ಬೇಕು ಅಂತಾಳೆ. ಆತರ 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 ಒಂದು ಎನರ್ಜಿನ ಕಳ್ಕೊಂಡ್ಬಿಟ್ಟೆ. ಸೊ ನಮ್ಮ ತಂದೆ ತಾಯಿ, ನನ್ನ ತಮ್ಮ, ನನ್ನ ಹೆಂಡತಿ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ಮ ವೈಫ್ ನಿಮ್ಮ ಈ ಜರ್ನಿಗೆ? ಅವಳು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಇಂಜಿನಿಯರ್, ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಲೇ ಇಲ್ಲ ಬಿಡಿ ನಾನು, ಯಾಕಂದ್ರೆ ನಾನು ಪಿ ಯು ಸಿ ಸಿನಿಮಾ ಬಂದಾಗ ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್. ತಂದೆ ಕೂಡ ಇಂಜಿನಿಯರ್, ತಂದೆ ಮೈನಿಂಗ್ ಇಂಜಿನಿಯರ್. ಹೌದು ಹೌದು, ಅವರು ಕೋಲಾರ್ ಗೋಲ್ಡ್ ಫೀಲ್ಡ್ ಕೆ ಜಿ ಎಫ್ ಅಲ್ಲಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಎಜುಕೇಶನ್ ಮುಗಿಸಿದ್ದು ಅಲ್ಲೇ ಕೆಲಸ ಮಾಡಿದ್ದು, ಆಮೇಲೆ ಬೇರೆ ಬೇರೆ ಕಂಟ್ರಿಗಳಲ್ಲಿ. ಸೊ ನನ್ನ ತಂದೆದು ನನ್ಗೆ ಮಾರಲ್ ಸಪೋರ್ಟ್ ತುಂಬ ಇದೆ, ಮಾರಲ್ ಸಪೋರ್ಟ್ ಮತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲೆಲ್ಲ ನಮ್ಮ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ಬೇಕಾಗಿತ್ತು. ಏಟ್ ಪ್ಯಾಕ್ಸ್ ಎಲ್ಲ ಮಾಡೋದು ಅಂದ್ರೆ ಮನೆ ಮಟ್ಟ ಮಾಡ್ಕೋಬೇಕು, ಅಷ್ಟು ಈಸಿ ಅಲ್ಲ. ಆ ಪ್ರೋಟೀನ್ ಡಬ್ಬಗಳೇ ಈಗ ಕೆಲವ್ರು ಹೇಳ್ತಾರಲ್ಲ ನನ್ ಬಾಡಿ ಮಾಡ್ತಾನೆ ಇದೀನಿ ಬರ್ತಾನೆ ಇಲ್ಲ, ಅದಕ್ಕೊಂದು ವೇ ಇದೆ. ಆ ಪ್ರೋಟೀನ್ ಹಾಕ್ಬೇಕು, ನೀವು ನಾನ್ ವೆಜ್ ತಿಂದಲ್ಲೇ ಇದ್ರೆ ಯಾವ ರೀತಿ ನೀವು ಬೇರೆ ಬೇರೆ ವೆಜಿಟೇಬಲ್ಸ್ ಅಲ್ಲೇ ನಾವು ಪ್ರೋಟೀನ್ ತಗೋಬಹುದು ಅನ್ನೋದೆಲ್ಲ ಇರುತ್ತೆ. ಮತ್ತೆ ನಮ್ಗೆ ಕರೆಕ್ಟ್ ಗೈಡ್ ಮಾಡೋರು ಬೇಕು, ಅದಕ್ಕೆ ನಾನು ಪಾನಿಪುರಿ ಕಿಟ್ಟಿಯವ್ರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಎಲ್ಲ ವಿಷಯದಲ್ಲೂ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ ನಮ್ಮ ತಂದೆನೇ ಅವಾಗೆಲ್ಲ. ಅವಾಗೆಲ್ಲ ನಮ್ಮ ಫಸ್ಟ್ ಸೆಕೆಂಡ್ ಸಿನಿಮಾದಲ್ಲ ಎಷ್ಟು ಕೊಡ್ತಾ ಇದ್ರು, ಏನು ಒಂದ್ 5,000 1,000 ಇಲ್ಲ, ಆಮೇಲೆ ಒಂದ್ 2-3 ಆದ್ಮೇಲೆ ಆಮೇಲೆ ನಮ್ಗೆ ಚೆನ್ನಾಗಿ ಇದು ಮಾಡಕ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ನಮ್ಮ ಪಪ್ಪ ನಮ್ಗೆ ನಮ್ಮಂತವ್ರನ್ನ ಸೆಲೆಕ್ಟ್ ಮಾಡಿ ಹೇಳ್ಕೊಟ್ಟು ಮಾಡೋದೇ ದೊಡ್ಡ ವಿಷಯ ಅಲ್ವಾ. ಅನ್ನೋ ನನ್ನ ಡೈರೆಕ್ಟರ್ಸ್ಗೆ ನನ್ನ ಪ್ರೊಡ್ಯೂಸರ್ಸ್ಗೆ ಯಾವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ. ಅದಲ್ದಲ್ಲ ಇವಾಗ ಇದು ಬಂದಿದೆಯಲ್ಲ ಅಷ್ಟು ದಿನ ಆದ್ಮೇಲೆ, ಸೊ ಅವ್ರುಗಳು ಎಲ್ಲರೂ ದೇ ಆರ್ ವೆರಿ ಹ್ಯಾಪಿ. ಹಳೆ ನನ್ನ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ರೀಚ್ ಮಾಡಿ ಇದನ್ನ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಮ್ಗೆ ಕೇಳ್ಕೊತೀನಿ, ದಯವಿಟ್ಟು ರೀಚ್ ಮಾಡಿಸಿ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಇದು ನನ್ನ ಸಿನಿಮಾ ಜರ್ನಿ. ಸೊ ನಮ್ಮ ತಂದೆ ಸಪೋರ್ಟು, ನಮ್ಮ ತಾಯಿ ಸಪೋರ್ಟು, ಊಟ ಮಾಡ ಹಾಕೋದು ನಮ್ಮ ತಾಯಿನೇ. ನನ್ನ ಮದುವೆ ಹೆಂಡತಿ ಬಂದಿರೋದು ಇವಾಗ 5 years 6 years ಇಂದ, 5 years ಇಂದ. ಸೊ ಅದಕ್ಕಿಂತ ಮುಂಚೆ ಎಲ್ಲ ತಾಯಿ ಎಲ್ಲ ಮಾಡ್ಕೊಟ್ಟಿದ್ದ, ಇವಾಗ್ಲೂ ನನ್ಗೆ ಅವರೇನೆ ಮಾಡ್ಕೊಡೋದು ಅವಾಗ ಅವಾಗ ಮಾಡ್ಕೊಡ್ತಾರೆ. ಈ ಡಿಂಪಲ್ ಫ್ಯಾನ್ಸ್ ಎಷ್ಟು ಜನ ಇದಾರೆ ಸರ್? ಒಂದೇ ಸೈಡ್ ಡಿಂಪಲ್. ಏನ್ ಗೊತ್ತಾ, ನಮ್ದು ಫಸ್ಟ್ 2-3 ಸಿನಿಮಾ ಬಂದಾಗ ಯಾರು ನಮ್ ಡಿಂಪಲ್ ನೋಡಲ್ಲ, ಏನು ಗೊತ್ತಾಗಲ್ಲ ಇವ್ರು ಯಾರು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಇಷ್ಟ ಆಗ್ತಾ ಆಗ್ತಾನೆ ಎಲ್ಲ ಅಬ್ಸರ್ವ್ ಮಾಡೋದು. ಹೌದು, ಹೇಳ್ತಾರೆ ಡಿಂಪಲ್ ಬಂದ್ ಇದೇ ನಿಮ್ ಅಯ್ಯೋ ನೋಡ್ತಾ ಇದ್ರು ಅಂತ ಅನ್ಬೇಕಷ್ಟೇ. ಮೊದ್ಲು ಈ ಲವ್ ಗಿಂತ ಮುಂಚೆ ಕ್ರಶ್ ಗಿಶ್ ಆತರ ಎಲ್ಲ ಇತ್ತ? ಇತ್ತು. ಸಿಕ್ಕಾಗ ಮನೇಲಿ ಏನಾದ್ರು ಗೊತ್ತಾಗಿ ಕಿರಿಕಿರಿಗಳಾಗಿರೋದು ಅಯ್ಯಪ್ಪ ಭಯ. ಓಕೆ ಸರ್, ತುಂಬಾ ಖುಷಿ ಆಯ್ತು. ಪ್ರಭುತ್ವ ಸಿನಿಮಾ ಅತಿ ಶೀಘ್ರ ಇದ್ರೆ ಎಲೆಕ್ಷನ್ ಮೊದಲು ಬರ್ತಾ ಇದೆ, ಸೊ ಏನ್ ಹೇಳ್ತೀರಾ ನೀವು ಅಂತ ಹೇಳಿ? ಆಲ್ರೆಡಿ ಹೇಳಿದ್ದೀರಾ ತುಂಬಾ ಅದ್ಭುತ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ಎಲ್ಲ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಒಳ್ಳೆ ಸಿನಿಮಾ ಬಂದಾಗ ಮಿಸ್ ಮಾಡಬೇಡಿ. ಯಾಕಂದ್ರೆ ನೀವು ಈ ತರ ಒಳ್ಳೆ ಸಿನಿಮಾನ ನೋಡಿ ಪ್ರೋತ್ಸಾಹ ಮಾಡಿದ್ರೆ ನಮ್ಮಂತ ಆಕ್ಟರ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಸ್ಗೆ, ನಮ್ಮ ಡೈರೆಕ್ಟರ್ಸ್ಗೆ, ನಮ್ಮ ಒಂದು ಟೀಮ್ಗೆ, ಈ ತರ ಒಂದು ಹೊಸ ಟೀಮ್ಗೆ ನೋಡಿ ಪ್ರೋತ್ಸಾಹ ಮಾಡಿದ್ರೆ ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಕ್ಕೆ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಇನ್ನೊಂದೇನು ಅಂದರೆ ನಾನು ನಾನು ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಿನಿಮಾಗಳಿಗೆ ನಾನು ಬಂದೇನು ಯಾರ ಹತ್ರ ನಾನು ಮಾತಾಡಲಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಸಿನಿಮಾ, 100% ಎಲ್ಲರಿಗೂ ಇಷ್ಟ ಆಗುತ್ತೆ. ವಿತ್ ಫ್ಯಾಮಿಲಿ ಹೋಗಿ ನೋಡೋಂಥ ಒಂದು ಸಿನಿಮಾ ಇದು. ಸಣ್ಣ ಮಕ್ಕಳಿಗಾಗಲಿ ಅಂದರೆ ಈ ಕಾಲೇಜ್ ಹುಡುಗರುಗಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಅದೇ ಥರ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಿದೆ, ಅದೇ ಥರ ಕಮರ್ಷಿಯಲ್ ವೇಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಿಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.